ಮಾಡ್ತಾ ಇದ್ದಿದ್ದು, ಅವ್ರು ವಿಸಿಲ್ ಹಾಕ್ತಾ ಇದ್ದಿದ್ದು, ಅವ್ರು ಕ್ಲಾಪ್ ಮಾಡ್ತಾ ಇದ್ದಿದ್ದು, ಅವ್ರು ಟೀಸ್ ಮಾಡ್ತಾ ಇದ್ದಿದ್ದು, ಇದೆಲ್ಲ ನೋಡಿ ನಾವು ಸಿನಿಮಾ ಮಾಡಿದಕ್ಕೂ ಒಂದು ಸಾರ್ಥಕ ಆಯಿತು. ನೆಕ್ಸ್ಟ್ ಇನ್ನೂ ಹೆಚ್ಚು ಹೆಚ್ಚು ಇನ್ನೂ ಎಂಟರ್ಟೈನಿಂಗ್ ಸಿನಿಮಾಗಳು ಮಾಡಬೇಕು ಅನ್ನೋ ಅಷ್ಟು ಹುರುಪು ನಮ್ಮಲ್ಲಿದೆ ಇವಾಗ. ಇದೊಂದು ಬೇರೆನೆ ಎನರ್ಜಿ ಆಡಿಯನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದೆ, ಯಾಕಂದರೆ ಅವ್ರು ಅಷ್ಟು ಜನರನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಭಾರಿ ಖುಷಿ ಆಯಿತು. ಸುಮಾರು ಒಂದು ಕಾಲು ವರ್ಷ ವೆಯ್ಟ್ ಮಾಡಿದ್ದೀವಿ ಸರ್ ಈ ದಿನಕ್ಕೆ. ಆ್ಯಂಡ್ ಎಲ್ಲರೂ ಸುಮಾರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಟುಡೇ ಇವತ್ತು ನಮಗೆ ಎಲ್ಲರಿಗೂ ಒಂದು ಸಂತೋಷದ ದಿನ. ಎಲ್ಲರೊಟ್ಟಿಗೆ ಅದು ನೋಡುವಂಥದ್ದು ಒಂದು ಒಳ್ಳೆಯ ಫೀಲಿಂಗ್. ಆ್ಯಂಡ್ ಎಲ್ಲರೂ ಚೇರ್ ಮಾಡ್ತಾಯಿದ್ರು, ಎಲ್ಲ ಕನೆಕ್ಟ್ ಆಗ್ತಾಯಿದ್ರೆ ಖುಷಿಯಾಗುತ್ತೆ, ಇನ್ನಷ್ಟು ಎನರ್ಜಿ ಕೊಡುತ್ತೆ. ಇನ್ನೊಂದು ಎಪಿಕೆ ಪಾರ್ಟು ಇನ್ನೂ ಚೆನ್ನಾಗಿ ಮಾಡೋಣ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದು ಅದು ಅದು ಬೇರೆ ಏನೂ ಇತ್ತು, ಬಟ್ ಹೀಗೆ ಇಟ್ಸ್ ಅ ಪಾಸಿಟಿವ್ ಸಿನಿಮಾ ಸರ್. ಸೊ ಪಾಸಿಟಿವ್ ಆಗಿ ಎಲ್ಲ ಹೋಗುತ್ತೆ, ಒಂದು ಸ್ವಲ್ಪ ದಾರಿ ತಪ್ಪಿಸುತ್ತೆ, ಬಟ್ ಇಟ್ ಇಸ್ ಆಲ್ ಅ ಪಾಸಿಟಿವ್ ಮೂವಿ. ಅಂದ್ ಇಟ್ ವಿಲ್ ಫಿನಿಶ್ ಇನ್ ಅ ಪಾಸಿಟಿವ್ ಮೂವಿ ಸರ್. ಹೇಳ್ದಂಗೆ ಒಂದೊಂದೂವರೆ ವರ್ಷದಿಂದ ಕ್ಷಮಾಪಟ್ಟು ಮಾಡಿರೋದು ಅರವಿಂದ್ ಕೌಶಿಕ್ ಅವ್ರ ಸ್ಟೋರಿ, ಅವ್ರ ಡೈರೆಕ್ಷನ್, ಅವರೇ ಜೀವ ತುಂಬಿಸಿದ್ದಾರೆ. ಆಫ್ಟರ್ 25 ಇಯರ್ಸ್ ನನಗೆ ದೇ ಹ್ಯಾವ್ ಗಿವನ್ ಅನ್ ಆಪರ್ಚುನಿಟಿ. ಆ್ಯಂಡ್ ಜನರ ಜೊತೆ ಕೂತು ನೋಡಬೇಕಾದ್ರೆ ಅವರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ, ಅದೇ ನಮಗೆ ರಿಸಲ್ಟ್ ಅಷ್ಟೇ. ಸೊ ಎಪಿಕೆ 2ನಲ್ಲಿ ಇನ್ನೂ ಮಜಾ, ಇನ್ನೂ ಫನ್, ಇನ್ನೂ ಆಕ್ಷನ್ ಆಫ್ ಕೋರ್ಸ್. ಎಲ್ಲರಿಗೂ ಬ್ರೋ, ಎಲ್ಲರಿಗೂ ಬ್ರೋ, ಎಲ್ಲರಿಗೂ ABD ABD. ಆ್ಯಂಡ್ ಹೇಳ್ದಂಗೆ ಯಾರು ಯಾವಾಗ ಹೇಳ್ದೆ ಕೇಳ್ದೆ ಟಾಟಾ ಬಾಯ್ ಬಾಯ್ ಹೇಳ್ತಾರೆ ಗೊತ್ತಿಲ್ಲ. ಸೊ ನಮ್ಮ ಜೊತೆ ಇರೋರ್ನ, ನಮಗಾಗಿರೋರ್ನ ಪ್ರೀತಿಸೋಣ, ಎಲ್ಲರನ್ನೂ ಪ್ರೀತಿಸೋಣ. ಎವ್ರಿ ಡೇ ಎವ್ರಿಬಡಿ, ಯಾರೇ ಆಗಿರ್ಬೋದು, ಅಪ್ಪ ಅಮ್ಮ ತಂದೆ ತಾಯಿ ಫ್ರೆಂಡ್ಸ್ ಎನಿಮೀಸ್, ಲೆಟ್ಸ್ ಲವ್ ಎವ್ರಿಬಡಿ, ಲೆಟ್ಸ್ ಆಲ್ ಲಿವ್ ಟುಗೆದರ್. ಆ್ಯಂಡ್ ಯಾವ ಪ್ರೀತಿನೂ ಅರ್ಧಂಬರ್ಧ ಬಿಡೋದು ಬೇಡ, ಯಾವ ಪ್ರೇಮನೂ ಅರ್ಧಂಬರ್ಧ ಬಿಡೋದು ಬೇಡ. ವಿ ವಿಲ್ ಕಂಪ್ಲೀಟ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಗಾಟ್ ದಿಸ್ ಆಕ್ಷನ್ ಸೀಕ್ವೆನ್ಸಲ್ಲಿ ಕೆನ್ನೆಗುಡ ಸೀನ್ ತುಂಬ ಕಾಮಿಕ್ ಆಗಿ ತುಂಬ ಫ್ಯಾಂಟಸಿ ಆಗಿ ಹೋಗಿದೆ ಅದು, ಅದ್ರ ಬಗ್ಗೆ ಮಾತಾಡ್ತಾರೆ ಎಲ್ಲರು. ವಿಲ್ಲನ್ ಆಗಿ ಯೂಶ್ವಲಿ ಇರುತ್ತೆ ಹೀರೋ ಹೀರೋಯಿನ್, ವಿಲ್ಲನ್ ಮತ್ತೆ ಹೀರೋ ಮಧ್ಯೆ ಫೈಟ್ ಅಂತ, ಇಲ್ಲಿ ಬರೀ ಹೀರೋನೇ ತದ್ಕೋದು. ಸೊ ಅದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇತ್ತು ಆಡಿಯನ್ಸ್ ಮೇಲೆ. ಆ್ಯಂಡ್ ಸರ್ದೇ ಓಡಿಸ್ಕೊಂಡಿದ್ದೀನಲ್ಲ, ಪ್ರತಿ ಆರ್ಟಿಸ್ಟು ಟೆಕ್ನಿಷಿಯನ್ನು ತುಂಬ ಶ್ರಮಪಟ್ಟು ಇಷ್ಟಪಟ್ಟು ಕಷ್ಟಪಟ್ಟು ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಸಪೋರ್ಟು ಹಾಗೆ ಇದೆ. ಸೊ ನೀವು ಗೆಲ್ಸೋ ಸಿನಿಮಾ ಬರೀ ನಮ್ಮ ಸಿನಿಮಾ ಸಕ್ಸಸ್ ಮಾತ್ರ ಅಲ್ಲ, ಕನ್ನಡ ಇಂಡಸ್ಟ್ರಿ ಸಕ್ಸಸ್ಸು. ಸೊ ಹಿಂಗೆ ಸಪೋರ್ಟ್ ಮಾಡಿ ಎಲ್ಲರೂ ಬೆಳೆಸಿ ಗೆಲ್ಸಿ ಆಶೀರ್ವದಿಸಿ. ನಿಮ್ಮ ಕಣ್ಣಲ್ಲಿ ನೀರು ಯಾಕೆ? ಖುಷಿ ಸರ್, ಇರದೇ ಇರತ್ತಾ, ಎಲ್ಲರೂ ಖುಷಿ. ಇನ್ನೂ 4 ಲೈಟ್ ಕಮ್ಮಿ ಹಾಕಿದ್ರೆ ಇನ್ನೂ ಜಾಸ್ತಿ ನೀರು ಬರುತ್ತೆ. ಬಟ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲೂ ಖುಷಿ. ಆ್ಯಂಡ್ ಬೈಕ್ದು ಇನ್ನೊಂದಿಷ್ಟು ವಿಷಯಗಳು ಬೇಕಿತ್ತು ಅಂತ ನಮ್ಗೆ ಅನಿಸ್ತೀವಿ. ಹಾಂ ಸರ್, ಅದು ಆವಾಗ ಪ್ರೇಮ ಕಥೆ ಆಗೋದಿಲ್ಲಲ್ಲ ಸರ್, ಅಲ್ಲ ಅದು ಬೈಕಿನ ಕಥೆ ಆಗಿಬಿಡುತ್ತೆ. ಇನ್ನೊಂದಿಷ್ಟು ಅಂದರೆ ಇಲ್ಲ, ಅದಕ್ಕೆ ಅಂತಲೇ ಒಂದು ಸ್ಟ್ಯಾಂಡಲೂನ್ ಏನೋ ಬೇರೆ ಯೋಚನೆ ಮಾಡ್ತಾ ಇದ್ದೇವೆ. ಪ್ರೇಮ ಕಥೆಯಲ್ಲಿ ಬೈಕ್ ಬಂದುಬಿಟ್ರೆ ಅದು ಸ್ಪೋರ್ಟ್ ಬಂದುಬಿಟ್ರೆ ಒಂಥರ ಡೈಲ್ಯೂಟ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಪ್ರೇಮ ಕಥೆದ ಮೇಲೆ ಇದ್ದಂಥ ಫೋಕಸ್ ಆಗಿರೋ ಕಾರಣ ಅದು ಬರೀ ಒಂದು ಸ್ನಿಪೆಟ್ ಆಗಿ ನೀವು ಹೇಗೆ ಎಲ್ಲರನ್ನೂ ಹೆದರಿಸ್ಬೇಕು, ಹೆದರಬಾರ್ದು ಅನ್ನೋ ಒಂದು ಒಂದು ಸಂದೇಶ ಕೊಡುವಲ್ಲಿ ಅದನ್ನು ಆ ಚಿಕ್ಕ ಬಿಟ್ಟನ್ನು ಯೂಸ್ ಮಾಡಿದ್ದಾರೆ. ಬೈಕ್ ಅಂತಲೇ ಬಂದರೆ ಅದಕ್ಕೆ ಬೇರೆಯೇ ಸಿನಿಮಾ ಮಾಡ್ತೇವೆ. ಇವತ್ತಿನಿಂದ ದಿವ್ಯಾ ಮತ್ತು ಅರವಿಂದ್ ಅವ್ರನ್ನ ಪ್ರೀತಿಸೋ ಸಂಖ್ಯೆ ಸಿಕ್ಕಾಪಡೆ ಜಾಸ್ತಿ ಆಗಲಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರ ಪ್ರೀತಿ ನಮ್ಮ ಮೇಲೆ ಯಾವಾಗ್ಲೂ ಹೀಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.